ವಾಲ್ಮೀಕಿ ಸಮುದಾಯದಿಂದ ಸರ್ಕಾರಿ ಕಾರ್ಯಕ್ರಮಗಳ ಬಹಿಷ್ಕಾರಕ್ಕೆ ನಿರ್ಧಾರ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ವಾಲ್ಮೀಕಿ ಸಮುದಾಯವು ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಕಾರ ಮಾಡಿದ್ದಾರೆ, ಇದು ರಾಜ್ಯ ಮಟ್ಟದ ನಿರ್ಧಾರವಾಗಿದೆ. ವಾಲ್ಮೀಕಿ ಸಮುದಾಯಕ್ಕೆ ಶೇಕಡಾ 7.5% ಮೀಸಲಾತಿ ನೀಡಿಲ್ಲ, ಹೀಗಾಗಿ ಸಮುದಾಯ ಈ ನಿರ್ಣಯ ಕೈಗೊಂಡಿದೆ ಎಂದರು. ಖಾಸಗಿಯವಾಗಿ ವೈಯಕ್ತಿಕವಾಗಿ ಆಚರಣೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ, ಆದರೆ ಸರ್ಕಾರ ಮೀಸಲಾತಿ ನೀಡಲು ಹಿಂದೇಟು ಹಾಕುತ್ತಿದ್ದಾರೆ, ಹೀಗಾಗಿ ಸರ್ಕಾರದಿಂದ ಆಯೋಜನೆ ಮಾಡಿದ ಜಯಂತಿ ಬಹಿಷ್ಕಾರ ಮಾಡಲಾಗುತ್ತಿದೆ ಎಂದರು. ಇನ್ನು ಸಚಿವರಾದ ಬಳಿಕ ಶ್ರೀರಾಮುಲು ಮೀಸಲಾತಿ ಬಗ್ಗೆ ಧ್ವನಿ ಎತ್ತುವ ಭರವಸೆ ವಿಚಾರವಾಗಿ ಮಾತನಾಡಿ, ಅವರು 24 ತಿಂಗಳುಗಳೇ ಉರುಳಿ ಹೋದವು, ಆದರೆ ಅವಧಿಯೂ ಸಹ ಮುಗಿಯುತ್ತಾ ಬಂತು, ಇವೆಲ್ಲ ರಾಜಕೀಯ ಭರವಸೆ ಎಂದರು. ಇನ್ನು ರಮೇಶ್ ಜಾರಕಿಹೊಳಿಗೆ ಮಾತ್ರ ಸರ್ಕಾರ ಕೆಡುವ ಶಕ್ತಿ ಇದೆ ಎಂದು ಸತೀಶ್ ಹೇಳಿಕೆ ವಿಚಾರವಾಗಿ ಮಾತನಾಡಿ, ತಮ್ಮ ನಿನ್ನೆಯ ಹೇಳಿಕೆ ಸತೀಶ್ ಜಾರಕಿಹೊಳಿ ಮತ್ತೆ ಸ್ಪಷ್ಟನೆ ನೀಡಿದರು. ಭಾಷಣಗಾರರು ವೇದಿಕೆ ಮೇಲೆ ಜಾರಕಿಹೊಳಿ ಕುಟುಂಬ ಸೇರಿ ಸರ್ಕಾರ ಬೀಳಿಸಿದ್ರು ಅಂತ ಹೇಳುತ್ತಾರೆ, ಆದರೆ ನನಗೆ ಬಾಲಚಂದ್ರ ಹಾಗೂ ಉಲ್ಲಖನ್ಗೆ ಅದು ಸಂಬಂಧಿಸಿದಲ್ಲ, ಕುಟುಂಬ ಅಂತ ಹೇಳಿದಾಗ ಅದು ತಪ್ಪು ಸಂದೇಶ ರವಾನೆ ಆಗುತ್ತಿದೆ, ಹೀಗಾಗಿ ಸರ್ಕಾರ ಬೀಳಿಸುವ ಕೆಲಸ ರಮೇಶ್ ಮಾತ್ರ ಮಾಡಿದ್ದಾರೆ ಎಂದು ಹೇಳಿದೆ ಎಂದರು. ವಾಲ್ಮೀಕಿ ಜಯಂತಿಯನ್ನು ನಾಳೆ ನಡೆಯುವಂಥ 9 ತಾರೀಕಿಗೆ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೂಡ ಯಾರೂ ಭಾಗವಹಿಸಬಾರ್ದಂತ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಿದೆ. ಸೊ ಹೀಗಾಗಿ ಕಾರಣ ಅಂದರೆ ಗೊತ್ತಿರುವಂಥ ವಿಷಯ, 7.5% ಮೀಸಲಾತಿ ಕೊಡಲಿಕ್ಕೆ ಸರ್ಕಾರ BJP ಸರ್ಕಾರ ವಿಳಂಬ ಮಾಡ್ತಾ ಇದೆ. ಸೊ ಅದಕ್ಕೆ ಪ್ರತಿಭಟನೆಯಾಗಿ ಇಡೀ ಎಲ್ಲ ಸರ್ಕಾರಿ ಕಾರ್ಯಕ್ರಮ ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಹಿಷ್ಕಾರ ಹಾಕಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಹೀಗಾಗಿ ಖಾಸಗಿ ಕಾರ್ಯಕ್ರಮ ಮಾಡ್ಕೋಬೋದು, ಅವರವರು ಇಂಡಿವಿಜುವಲ್ ಆಗಿ ಮಾಡ್ಕೊಳ್ತಾರೆ. ಸರ್ಕಾರಿ ಕಾರ್ಯಕ್ರಮ ಯಾರು ಕೂಡ ನಾವು ಭಾಗವಹಿಸೋದಿಲ್ಲ. 720 ದಿವಸ ಸರ್ ಸ್ವಾಮೀಜಿಯವರ ಸರ್ಕಾರ ಅವ್ರಿಗೆ ಅದೇ ಅವ್ರಿಗೆ ಯಾವುದೇ ಇಚ್ಛಾಶಕ್ತಿ ಇಲ್ಲ. ಅದು ಸ್ವಾಮೀಜಿಯವರು ಇಷ್ಟು ದೀರ್ಘವಾಗಿ ಪ್ರತಿಭಟನೆ ಧರಣಿ ಮಾಡಿದ್ರು ಕೂಡ ಸರ್ಕಾರ ಇನ್ನೂ ಅದ್ರ ಬಗ್ಗೆ ಯಾವುದೇ ನಿರ್ಣಯ ತೆಗೆದಕ್ಕೆ ತಯಾರಿಲ್ಲ. ಅದಕ್ಕೆ ಇದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಹಂತಗಳಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಿಂದ ಪ್ರತಿಭಟನೆ ನಾವು ಮಾಡ್ತೀವಿ. ಸಚಿವ ಸರ್ ಶ್ರೀರಾಮುಲು ಹೇಳಿದ್ರು ಲಾಸ್ಟ್ ಟೈಮ್ ಸರ್, ನಾನು ಸಚಿವ ಆದ ತಕ್ಷಣ ಮೀಸಲಾತಿ ಬಗ್ಗೆ ನಾನು ಮಾತಾಡ್ತೀನಿ ಹೇಳಿ ಅದೆಲ್ಲ ಮುಗಿದು ಹೋದ್ರು, ಟೈಮು ಮುಗೀತು, ಅವ್ರ ಅವಧಿನೂ ಮುಗಿಲಿಕ್ಕೆ ಬಂತು. 24 ತಾಸು ಹೇಳಿದರು, 24 ತಿಂಗಳಿಗಿಂತ ಹೆಚ್ಚಾಗಿ ಹೋಯಿತು. ಸೊ ಅದೆಲ್ಲ ರಾಜಕೀಯ ಆಶ್ವಾಸನೆ ಅಷ್ಟೇ. ಅದು ಸರ್ ಬೆಳಗಾವಿ ಗ್ರಾಮೀಣ ಶಾಸಕರು ಹೇಳ್ತಾರೆ BJP ಸಂಘಟನೆ ಕಾಂಗ್ರೆಸ್ ಇಂದ ಕುಮ್ಮಕ್ಕಾಗಿದೆ. ನಾವ್ಯಾಕೆ ಅವ್ರವ್ರ ಸಂಘಟನೆ ಅವ್ರ ಸಮಾಜ ಬೆಳೆಸುವಂಥ ಕೆಲಸ ಅವ್ರವ್ರು ಮಾಡ್ತಾರೆ. ನಮ್ಮ ದೇಶದಲ್ಲಿ ಸಾಕಷ್ಟು ಸಂಘಟನೆಗಳಿದ್ದಾವೆ, ಅವ್ರ ಕೆಲವು ಸಂಘಟನೆಗಳು ಕೂಡ ಇದ್ದಾವೆ, ಅವರು ಇದ್ದಾವೆ ಕೆಲವು. ಸೊ ಅವರವರು ರಕ್ಷಣೆಗೋಸ್ಕರ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಸರಿನೋ ತಪ್ಪೋ ಸರ್ಕಾರ ಇದ್ದಾವೆ, ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ವಿಚಾರಣೆ ಮಾಡಲಿಕ್ಕೆ ಅವ್ರು ಮಾಡಬೇಕು. ನಿನ್ನೆ ಒಂದು ಮಾತು ಹೇಳಿ ಸರ್ ನಗರಿತ ಸಮಾವೇಶ ರಮೇಶ್ ಜಾರಕಿಹೊಳಿ ಸರ್ಕಾರಕ್ಕೆ ಅಲ್ಲಲ್ಲ, ನಾ ಹೇಳಲಿಕ್ಕೆ ಉದ್ದೇಶ ಅಂದರೆ ಅವರು ಭಾಷಣಕಾರ ಏನು ಹೇಳಿದ್ರು, ಹಾಂ ಏನು ಹೇಳಿದ್ರು ಅವರು, ಜಾರಕಿಹೊಳಿ ಕುಟುಂಬ ಕೂಡಿ ನೀವು ಸರ್ಕಾರ ಬೀಳಿಸ್ರಿ ಅಂತ ಹೇಳಿದ್ರು ಅವರು. ಅದಕ್ಕೂ ಉತ್ತರ ಅಷ್ಟೇ ನಂದು, ಜಾರಕಿಹೊಳಿ ಕುಟುಂಬ ಎಲ್ಲರೂ ಕೂಡಿ ಅದನ್ನು ಏನು ಸರ್ಕಾರ ನಾವು ಬೀಳಿಸಿಲ್ಲ. ಬಾಲಚಂದ್ರ ಜಾರಕಿಹೊಳಿಗೆ ಸಂಬಂಧ ಇಲ್ಲ, ಲಕ್ಕನಿಗೂ ಸಂಬಂಧ, ನಮಗೂ ಸಂಬಂಧ ಇಲ್ಲ. ಸಂಬಂಧ ಯಾರಿಗೆ? ನಾ ಹೇಳುವಂಥ ಉದ್ದೇಶ ಒಬ್ಬರು ಮಾಡಿದಾರೆ, ಒಬ್ಬರಿಗೆ ಬರಬೇಕು. ಕುಟುಂಬ ಅಂದರೆ ತಪ್ಪು ಸಂದೇಶ ಹೋಗ್ತೈತಲ್ಲ. ಅದಕ್ಕೆ ಹೇಳಿದ್ದಷ್ಟೇ.